ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೌಸಿಂಗ್ ಲೋನ್ ಅಥವಾ ಹೋಮ್ ಲೋನ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಇದ್ದೇನೆ. ಈ ಒಂದು ಹೌಸಿಂಗ್ ಲೋನ್ನ ನೀವು ತೆಗೆದುಕೊಳ್ಬೇಕಾದ್ರೆ ನಿಮಗೆ ಏನೆಲ್ಲ ದಾಖಲಾತಿಗಳು ನಿಮಗೆ ಬೇಕಾಗುತ್ತವೆ, ಅದನ್ನು ಜೋಡಿಸ್ಕೊಳ್ಳೋದು ಹೇಗೆ, ಹಾಗೆಯೇ ನೀವು ಸ್ಯಾಲ್ರಿನ ಅಥವಾ ಬಿಸ್ನೆಸ್ ಮಾಡ್ತಿದ್ದೀರಾ, ನಿಮ್ಮ ಇನ್ಕಮ್ ಹೇಗಿದೆ, ಇದ್ರ ಮೇಲೆ ನಿಮಗೆ ಸಾಲ ಎಷ್ಟು ಸಿಗ್ಬೋದು, ಇದೆಲ್ಲದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಹೇಳ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ದಯಮಾಡಿ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಹಾಗೆಯೇ ಇದು ಮಾರ್ತ್ ಟೆಕ್ ಕನ್ಫರ್ಮ್ ಚಾನಲ್, ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಆಸ್ತಿಗಳ ಬಗ್ಗೆ, ದಾಖಲಾತಿಗಳ ಬಗ್ಗೆ ಬೇಕಾದಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಈ ಮುಂಚೆ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ಕೂಡ ನೋಡಿ ನೀವು ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು. ಮೊದಲನೇದಾಗಿ ಸ್ನೇಹಿತರೆ, ಫಾರ್ಮ್ 911 ಅಥವಾ ಫಾರ್ಮ್ ನಂಬರ್ 3 ಬೇಕಾಗುತ್ತೆ. ಇದು ಮುಖ್ಯವಾದ ದಾಖಲೆ. ಸ್ನೇಹಿತರೆ, ಇಲ್ಲಿ ನಿಮ್ಮ ಒಂದು ಸೈಟು ಜಾಗ ನಿಮಗೆ ಅದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾಗ ಅದು ನಿಮಗೆ 911 ಬೇಕಾಗುತ್ತೆ. ಅಂದರೆ ಇಲ್ಲಿಗೆ ಗ್ರಾಮ ಪಂಚಾಯತಿ ಒಂದು ವ್ಯಾಪ್ತಿಯಲ್ಲಿ ಆ ಒಂದು ಸೈಟ್ ಅಥವಾ ಜಾಗ ಬರ್ತಾ ಇದ್ರೆ ಅದು ನಿಮಗೆ ಫಾರ್ಮ್ 911 ಇಲ್ಲಿ ಬೇಕಾಗುತ್ತೆ. ಸ್ನೇಹಿತರೆ, ಒಂದು ವೇಳೆ ಅದು ಒಂದು ಪಟ್ಟಣ ಒಂದು ಪ್ರದೇಶದಲ್ಲಿ ಸೇರಿದ್ರೆ ಅಲ್ಲಿ ಅದು ಮುನ್ಸಿಪಾಲ್ಟಿ ಆಗಿರ್ಬೋದು ಅಥವಾ ಪಟ್ಟಣ ಪಂಚಾಯತಿ ಆಗಿರ್ಬೋದು ಅಥವಾ ಒಂದು BBMP ಈ ರೀತಿ ಮಹಾನಗರ ಪಾಲಿಕೆ, ಇಂತಹ ಸಂದರ್ಭದಲ್ಲಿ ನಿಮಗೆ ಫಾರ್ಮ್ 3 ಕೊಡ್ತಾರೆ. ಸ್ನೇಹಿತರೆ, ಈ ಒಂದು ಫಾರ್ಮ್ 3 ಬೇಕಾಗುತ್ತೆ. ಇದು ಮುಖ್ಯವಾದ ದಾಖಲೆ ಸ್ನೇಹಿತರೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸ್ನೇಹಿತರೆ, ಗ್ರಾಮೀಣ ಪ್ರದೇಶದಲ್ಲಿ ಆದ್ರೆ ಫಾರ್ಮ್ 911A, ಹಾಗೆಯೇ ಅಥವಾ ಇಲ್ಲಿ ಸಿಟಿ ಒಂದು ಮುನ್ಸಿಪಾಲ್ಟಿ ಪ್ರದೇಶದಲ್ಲಿ ಆದ್ರೆ ನಿಮಗೆ ಫಾರ್ಮ್ ನಂಬರ್ 3 ಮುಖ್ಯವಾದ ದಾಖಲೆ ಇಲ್ಲಿ ಬೇಕಾಗುತ್ತೆ. ಇನ್ನು ಇದಾದ ನಂತರ ನಿಮಗೆ ಮನೆ ಕಟ್ಟಲು ನೀವು ಪರವಾನಗಿಯನ್ನು ತೆಗೆದುಕೊಂಡಿರಬೇಕಾಗುತ್ತೆ. ಇಲ್ಲಿ ನೀವು ಒಂದು ವೇಳೆ ನಿಮಗೆ ಒಂದು ಹಳ್ಳಿ ಪ್ರದೇಶದಲ್ಲಿ ನೀವು ವಾಸ ಮಾಡ್ತಾ ಇದ್ದಲ್ಲಿ ನಿಮ್ಮ ಒಂದು ಆ ಒಂದು ಜಾಗ ಕೂಡ ಗ್ರಾಮೀಣ ಪ್ರದೇಶಕ್ಕೆ ಸೇರಿದಲ್ಲಿ ನೀವು ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಪರವಾನಗಿ ನೀವು ಪಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಸಿಟಿಯಲ್ಲಿದ್ದರೆ ನಿಮಗೆ ನೀವೊಂದು ಮುನ್ಸಿಪಾಲ್ಟಿಯಲ್ಲಿ ನಗರಸಭೆಯಲ್ಲಿ ಇದನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಇದು ಒಂದು ಮುಖ್ಯವಾದ ದಾಖಲೆ. ಇನ್ನು ಇದಾದ ನಂತರ ನಿಮ್ಮ ಒಂದು ಜಾಗದ 32 ವರ್ಷದ ಇಸಿಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಇದು 32 ವರ್ಷದ ಇಸಿ ಏನಪ್ಪಾ ಅಂದ್ರೆ, ನಿಮಗೆ ಈ 32 ವರ್ಷದಲ್ಲಿ ನಿಮಗೆ ಏನೆಲ್ಲ ಈ ಒಂದು ಆಸ್ತಿಯಲ್ಲಿ ಏನೆಲ್ಲ ಒಂದು ಆಧಾರಗಳಾಗಿವೆ, ಏನಾದರೂ ಬ್ಯಾಂಕಿನಲ್ಲಿ ಸಾಲ ಇದೆ, ಎಲ್ಲ ಬಗ್ಗೆ ನಿಮಗೆ ಚೆಕ್ ಮಾಡಲು ಬೇಕಾಗುತ್ತೆ. ಸೊ ಆದ್ರಿಂದ ಇದು 32 ವರ್ಷದ ಇಸಿ ಬೇಕಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಹೊಸ ಲೇಔಟ್ಗಳು ಇರುತ್ತವೆ, ಏಕಪ್ಪ 32 ವರ್ಷದ ಇಸಿ ಸಿಗುತ್ತೆ ಅಂತ ಕೇಳಬಹುದು ಸ್ನೇಹಿತರೆ. ಸ್ನೇಹಿತರೆ, ಅದಕ್ಕೆ ಏನಿಲ್ಲ ಸ್ನೇಹಿತರೆ, ನಿಮಗೆ ಇಲ್ಲಿ ಪಹಣಿ ಈ ಮುಂಚೆ ಈ ಸೈಟಿನ ಮುಂಚೆ ಪಹಣಿ ಇರುತ್ತೆ, ಆ ಪಹಣಿ ಆದ್ರೆ ನಿಮ್ಮ ಸೈಟ್ಗಳು ಬಂದಿರುತ್ತವೆ. ಸೊ ಇದೆಲ್ಲದರ ದಾಖಲಾತಿಗಳಲ್ಲಿ ನಾವು ಜೋಡಿಸಿಟ್ಕೊಳ್ಬೇಕಾಗುತ್ತೆ. ಅಂದ್ರೆ ಈಗ ಪಹಣಿ ನಂತರ ಯಾವ ರೀತಿ DC ಕ ಒಂದು ಆರ್ಡರ್ ಆಯಿತು, ನಿಮಗೆ ಏನೇ ಲೇಔಟ್ ಆಯಿತು, ಏನೇ ಲೇಔಟ್ ಆದ ಯಾವ ರೀತಿ ನಿಮಗೆ ಸೈಟ್ ಅಲರ್ಟ್ ಆಯಿತು, ಅದಾದ ನಂತರ ನೀವು ಹೇಗೆ ಖರೀದಿ ಮಾಡಿದ್ರೆ, ಸೊ ಇವೆಲ್ಲದ ದಾಖಲಾತಿಗಳು ಇದ್ದೇ ಇರುತ್ತೆ ಸ್ನೇಹಿತರೆ, ಅದನ್ನು ನೀವು ಇಟ್ಕೊಳ್ಬೇಕಾಗುತ್ತೆ. ಇದಾದ ನಂತರ ನಿಮ್ಮೊಂದು ಜಾಗದ ತೆರಿಗೆ ಕಟ್ಟಿದ ರಸೀದಿಗಳು ಕೂಡ ನಿಮಗೆ ಇಲ್ಲಿ ಮುಖ್ಯವಾಗಿ ಬೇಕಾಗುತ್ತವೆ. ಇದನ್ನು ಕೂಡ ನೀವು ಒಂದು ಲೇಟೆಸ್ಟ್ ಆಗಿ ಕಟ್ಟಿ ಇದನ್ನು ಇಟ್ಕೊಳ್ಬೇಕಾಗುತ್ತೆ. ಇದಾದ ನಂತರ ಜಾಗದ ಕ್ರಯ ಪತ್ರಗಳು ಅಥವಾ ಲಿಂಕ್ ಪತ್ರಗಳು, ಅಂದ್ರೆ ಈಗ ನೀವು ಜಾಗ ಖರೀದಿ ಮಾಡಿದಾಗ ಏನು ರಿಜಿಸ್ಟರ್ ಮಾಡ್ಕೊಂಡಿರಲ್ಲ, ಆ ಪತ್ರದ ಜೊತೆಗೆ ಅವರು ನಿಮಗೆ ನಿಮಗೆ ಮಾರಾಟ ಮಾಡಿದಂತಹ ವ್ಯಕ್ತಿ ಕೂಡ ಅವರು ಹೇಗೆ ಖರೀದಿ ಮಾಡಿದ್ರು ಅದು ಕೂಡ ಪತ್ರ ಬೇಕಾಗುತ್ತೆ. ಅವ್ರ ಮುಂಚಿನ ಏನಾದರೂ ಪತ್ರ ಇದ್ರೂ ಕೂಡ ಅದು ಕೂಡ ಬೇಕಾಗುತ್ತೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ ಸ್ನೇಹಿತರೆ. ನಿಮ್ಮ ನೀವು ಖರೀದಿ ಮಾಡುವಾಗ ಯಾವ ರೀತಿ ನಿಮ್ಮ ಕೈ ಬಂತೋ, ಸೊ ಅದೇ ಮುಂಚೆ ಈ ಮುಂಚಿನ ವ್ಯಕ್ತಿಗಳು ಯಾವ ರೀತಿ ಖರೀದಿ ಮಾಡಿದ್ರು ಅವೆಲ್ಲ ಪತ್ರಗಳು ಕೂಡ ನೀವು ಜೋಡಿಸಿಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ಮುಟೇಷನ್ ಕಾಪಿ ಬೇಕು ಸ್ನೇಹಿತರೆ. ಮುಟೇಷನ್ ಕಾಪಿ ಅಂದ್ರೆ ನಿಮ್ಮ ಒಂದು ಜಾಗ ನೀವು ಖರೀದಿ ಮಾಡಿದ ನಂತರ ನೀವು ರಿಜಿಸ್ಟರ್ ಮಾಡಿಕೊಂಡ ನಂತರ ನಿಮ್ಮ ಒಂದು ಮಾರಾಟಗಾರ ಹೆಸರಲ್ಲಿ ಇರುತ್ತಲ್ಲ, ಆ ಒಂದು ಮಾರಾಟಗಾರ ಹೆಸರಿಂದ ನಿಮ್ಮ ಹೆಸರಿಗೆ ನೀವು ವರ್ಗಾವಣೆ ಮಾಡ್ಕೊಳ್ತಿರಲ್ಲ ಸ್ನೇಹಿತರೆ, ಅದೇ ಮುಟೇಷನ್ ಕಾಪಿ. ಆ ಮುಟೇಷನ್ ಕಾಪಿಯನ್ನು ಕೂಡ ನೀವು ತೆಗೆದುಕೊಳ್ಳಿ ಸ್ನೇಹಿತರೆ. ನಿಮಗೆ ನೀವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೆ, ಗ್ರಾಮ ಪಂಚಾಯತಿಯಲ್ಲಿ ಕೇಳ್ಬೋದು, ಹಾಗೆಯೇ ಸಿಟಿ ಮುನ್ಸಿಪಾಲ್ಟಿ ಒಂದು ಇದ್ರೆ ಅಲ್ಲಿ ಕೂಡ ನೀವು ಅದನ್ನು ಕೇಳಿಕೊಂಡು ನೀವು ತೆಗೆದುಕೊಳ್ಬೋದು ಸ್ನೇಹಿತರೆ. ಇದಾದ ನಂತರ ಇಂಜಿನಿಯರ್ ಎಸ್ಟಿಮೇಷನ್ ಹಾಗೆಯೇ ಲೀಗಲ್ ಒಪಿನಿಯನ್ ಬೇಕಾಗುತ್ತೆ. ನೀವು ಯಾವ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಳ್ತೀರೋ ಆ ಬ್ಯಾಂಕಿನ ಒಂದು ಏನಂತ ಇಂಜಿನಿಯರ್ ಇರ್ತಾರೆ, ಬ್ಯಾಂಕಿನ ಇಂಜಿನಿಯರ್ ಅಪ್ರೂವ್ಡ್ ಇಂಜಿನಿಯರ್ ಇರ್ತಾರೆ, ಆ ಒಂದು ಅಪ್ರೂವ್ಡ್ ಇಂಜಿನಿಯರ್ ಹತ್ರ ನೀವೇನು ಮಾಡಬೇಕೈತೆ, ಟೋಟಲ್ ನಿಮ್ಮೊಂದು ಬಿಲ್ಡಿಂಗ್ನ ವ್ಯಾಲ್ಯೂಯೇಷನ್ ಮಾಡಿಸ್ಬೇಕಾಗುತ್ತೆ. ನೀವು ಎಷ್ಟು ಒಂದು ವೆಚ್ಚದಲ್ಲಿ ನಿಮ್ಮ ಒಂದು ಬಿಲ್ಡಿಂಗ್ ಕಟ್ತಾ ಇದ್ರೆ ಅದು ಗ್ರೌಂಡ್ ಫ್ಲೋರ್ ಮಾತ್ರ, ಗ್ರೌಂಡ್ +1 ಇದೆಯಾ, ಗ್ರೌಂಡ್ +2 ಇದೆಯಾ, ಸೊ ಇವೆಲ್ಲದರ ಬಗ್ಗೆ ನಿಮಗೆ ಎಸ್ಟಿಮೇಷನ್ ವ್ಯಾಲ್ಯೂಯೇಷನ್ ಆಗ್ತಾರೆ ಸ್ನೇಹಿತರೆ. ಆ ಒಂದು ಕಾಪಿಯನ್ನು ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಇಂಜಿನಿಯರ್ ಎಷ್ಟು ವ್ಯಾಲ್ಯೂಯೇಷನ್ ಮಾಡ್ತಾನೆ ಅಂದಾದಲ್ಲಿ ನಿಮಗೆ ಅದರ 80% ಮಾತ್ರ ನಿಮಗೆ ಸಾಲ ಸಿಗೋದು. ಇದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈಗ ಒಂದು ವೇಳೆ ಇಲ್ಲಿ ಇಂಜಿನಿಯರ್ ನಿಮಗೆ 20 ಲಕ್ಷ ಮಾತ್ರ ನಿಮಗೆ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಅನ್ಕೊಂಡಲ್ಲಿ ನಿಮಗೆ ಕೇವಲ 16 ಲಕ್ಷ ಸಾಲ ಮಾತ್ರ ನಿಮಗೆ ಸಿಗುತ್ತೆ.
ಹಾಗೆಯೇ ಇಲ್ಲಿ ಬ್ಯಾಂಕಿನ ಲೀಗಲ್ ಅಡ್ವೈಸರ್ ಇರ್ತಾರೆ ಸ್ನೇಹಿತರೆ, ಅವರು ಲೀಗಲ್ ಒಪಿನಿಯನ್ ಕೊಡ್ತಾರೆ ನಿಮ್ಮ ಒಂದು ಜಾಗದ ಬಗ್ಗೆ. ಸೊ ಅದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಲೀಗಲ್ ಒಪಿನಿಯನ್ ಕಾಪಿ ಜೊತೆಗೆ ಈ ಒಂದು ಇಂಜಿನಿಯರ್ ಎಸ್ಟಿಮೇಷನ್ ಹಾಗೆ ನೀವು ಮುಂಚೆ ಹೇಳಿದ ಎಲ್ಲ ದಾಖಲಾತಿಗಳೊಂದಿಗೆ ನೀವು ಬ್ಯಾಂಕಿಗೆ ಸಂಪರ್ಕ ಮಾಡ್ಬೋದು. ಸೊ ಇದೆಲ್ಲದರ ಜೊತೆಗೆ ಇನ್ನೂ ಏನಪ್ಪಾ ಅಂದರೆ ನಿಮಗೆ ನಿಮ್ಮ ಆದಾಯದ ದಾಖಲಾತಿಗಳು ಏನೆಲ್ಲ ಬೇಕು ಅಂಬುದು ಕೂಡ ನೀವು ನಿಮ್ಮ ಸ್ವಲ್ಪ ನೋಡ್ಬಿಡೋಣ ಬನ್ನಿ ಸ್ನೇಹಿತರೆ. ನೀವು ಒಂದು ವೇಳೆ ಸ್ಯಾಲ್ರಿ ಪರ್ಸನ್ ಆಗಿದ್ದರೆ, ನಿಮಗೆ ಮಂತ್ಲಿ ಸ್ಯಾಲ್ರಿ ಬರ್ತಾ ಇದ್ದರೆ, ನಿಮಗೆ ಕಳೆದ 6 ತಿಂಗಳ ಸ್ಯಾಲ್ರಿ ಸ್ಲಿಪ್ಪನ್ನು ನೀವು ಎತ್ತಿಟ್ಕೊಳ್ಬೇಕಾಗುತ್ತೆ. ಹಾಗೆಯೇ ಕಳೆದ 2 ವರ್ಷದ ಫಾರ್ಮ್ 16 ಕೂಡ ಇಲ್ಲಿ ಬೇಕಾಗುತ್ತೆ. ಹಾಗೆಯೇ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಆ ಒಂದು ಕೆಲಸದಲ್ಲಿ ಮಾಡ್ತಕ್ಕಂತಹ ಕಚೇರಿ ಮೂಲಕ ನೀವು ಒಂದು ಸರ್ವಿಸ್ ಲೆಟರ್ ನೀವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ ನೀವೇನಾದರೂ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದಾಗ ನೀವು ಕಳೆದ 3 ವರ್ಷದ ಐಟಿ ರಿಟರ್ನ್ಸ್ ನೀವು ಫೈಲ್ ಮಾಡಿರಲೇಬೇಕಾಗುತ್ತೆ. ಈ ಕಳೆದ 3 ವರ್ಷದ ಐಟಿ ರಿಟರ್ನ್ಸ್ಗಳಲ್ಲಿ ನಿಮಗೆ ಎಷ್ಟು ನೀವು ಐಟಿ ರಿಟರ್ನ್ ಫೈಲ್ ಮಾಡಿದ್ರು ಅದರ ಮೇಲೆ ಮೂಲಕ ನಿಮ್ಮೊಂದು ಈ ಒಂದು ಬಿಸ್ನೆಸ್ ಒಂದು ಏನು ಹೌಸಿಂಗ್ ಲೋನ್ನ ಒಂದು ಎಲಿಜಿಬಿಲಿಟಿ ನಿಮಗೆ ಇಲ್ಲಿ ಮುಖ್ಯವಾಗಿ ಇದೆ, ಇದ್ರ ಮೂಲಕನೇ ಅದು ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಅದರಿಂದ ಕಳೆದ 3 ವರ್ಷದ ಐಟಿ ರಿಟರ್ನ್ಸ್ ಆಗಿರ್ಬೋದು ಅಥವಾ ಹಾಗೆಯೇ ನಿಮ್ಮ ಒಂದು ಸ್ಯಾಲ್ರಿ ಡೀಟೇಲ್ಸ್ ಇವೆಲ್ಲ ನಿಮಗೆ ಇಲ್ಲಿ ಬೇಕಾಗುತ್ತೆ. ಇದ್ರ ಜೊತೆಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ಗಳು, ಫೋಟೋಗಳು ಬೇಕಾಗುತ್ತೆ, ಹಾಗೆಯೇ ಸಿವಿಲ್ ರಿಪೋರ್ಟ್ ಕೂಡ ಬೇಕಾಗುತ್ತೆ. ಇಲ್ಲಿ ಸಿವಿಲ್ ರಿಪೋರ್ಟ್ ನಿಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಕಡಿಮೆ ಅಂದ್ರೂ ಕೂಡ ನಿಮಗೆ ಕಡಿಮೆ ಅಂದ್ರೆ ಕೂಡ 650 ನಿಮಗೆ ಇದ್ದೇ ಇರಬೇಕಾಗುತ್ತೆ. ಮಿನಿಮಮ್ ಸ್ಕೋರ್ ನಿಮ್ಮ ಸಿಬಿಲ್ ಸ್ಕೋರ್ ನಿಮಗೆ 650 ಇದ್ದಾಗ ನಿಮಗೆ ಆಟೋಮೆಟಿಕ್ ಬರುತ್ತೆ. ಒಂದ್ ವೇಳೆ ನಿಮಗೆ ಇಷ್ಟು ಒಂದು ಅದಕ್ಕಿಂತ ಕಡಿಮೆ ಇದ್ದಾಗ ತುಂಬಾನೇ ಕಷ್ಟ ಸ್ನೇಹಿತರೆ. ಹಾಗೆಯೇ ಇಲ್ಲಿ ನೀವು ಹೌಸಿಂಗ್ ಲೋನ್ಗೆ ಅಪ್ಲೈ ಮಾಡುವಾಗ ಬೇರೆಲ್ಲ ಒಂದು ಲೋನ್ಗಳು ಅಂದ್ರೆ ಪರ್ಸನಲ್ ಲೋನ್ ಆಗಿರ್ಬೋದು ಅಥವಾ ಸಣ್ಣಪುಟ್ಟ ಕನ್ಸ್ಯೂಮರ್ ಲೋನ್ ಇಂಥ ಲೋನ್ ತೆಗೆದುಕೊಂಡಿದ್ರೆ ಆದಷ್ಟು ಅದನ್ನ ಕ್ಲಿಯರ್ ಮಾಡಿ ನಿಮಗೆ ಹೌಸಿಂಗ್ ಲೋನ್ಗೆ ಹೋದ್ರೆ ನಿಮಗೆ ಒಳ್ಳೆ ಎಲಿಜಿಬಿಲಿಟಿ ಸಿಗುತ್ತೆ. ಇಲ್ಲಿ ಸಿವಿಲ್ ರಿಪೋರ್ಟ್ ಕೂಡ ನಿಮಗೆ ಯಾವ ರೀತಿ ನಿಮಗೆ ಯಾವ ರೀತಿ ಚೆನ್ನಾಗಿದೆಯೋ ಅದರ ಮೇಲೆ ಕೂಡ ನಿಮಗೆ ಬ್ಯಾಂಕ್ ನಿಮಗೆ ಸಾಲ ಕೊಡಲು ಅದು ನಿರ್ಧಾರ ಮಾಡುತ್ತೆ ಸ್ನೇಹಿತರೆ. ಇನ್ನು ನಿಮ್ಮೊಂದು ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ಮೊಂದು ಎಲಿಜಿಬಿಲಿಟಿ ಹೇಗೆ ನೀವು ಚೆಕ್ ಮಾಡ್ಕೊಳ್ಬೇಕಂತ ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ ಆಗಿ ಒಂದು ನಿಮ್ಮ ಒಂದು ಸ್ಯಾಲ್ರಿ ಇನ್ಕಮ್ ಅಥವಾ ನಿಮ್ಮೊಂದು ಇಲ್ಲಿ ಐ ಟಿ ರಿಟರ್ನ್ಸ್ ಏನು ಫೈಲ್ ಮಾಡಿರ್ತಾರೆ ಅದರ ಇನ್ಕಮ್ ಮಂತ್ಲಿ ಇನ್ಕಮ್ 40,000 ಅಂತ ಅನ್ಕೊಳ್ಳೋಣ. ಸ್ಯಾಲ್ರಿ ಆಗಿ ಮಂತ್ಲಿ ಗೊತ್ತಾಗುತ್ತೆ, ಆದರೆ ಐ ಟಿ ರಿಟರ್ನ್ಸ್ ಇರೋರಿಗೆ ಏನು ಮಾಡ್ಬೇಕಾಗುತ್ತೆ ಅಂದರೆ ಇಲ್ಲಿ ವರ್ಷದ ಒಂದು ಏನು ಇನ್ಕಮ್ ಡಿಕ್ಲೇರ್ ಮಾಡಿದ್ರಲ್ಲ ಅದನ್ನು ಡಿವೈಡೆಡ್ ಬೈ 12 ಮಂತ್ಸ್ ಮಾಡಿದ್ರೆ ನಿಮಗೆ ಮಂತ್ಲಿ ಇನ್ಕಮ್ ಸಿಗುತ್ತೆ ಸ್ನೇಹಿತರೆ. ಸೊ ಅದನ್ನು ಮಾಡ್ಕೊಳ್ಳಿ. ಇದಾದ ನಂತರ ಏನು ಮಾಡ್ತಾರೆ, ಈಗ ಅದರಲ್ಲಿ 50% ಮಾತ್ರ ನಿಮಗೆ ಎಲಿಜಿಬಿಲಿಟಿ ಇರುತ್ತೆ. ಇಲ್ಲಿ 40,000 ರೂಪಾಯಿ ನಿಮ್ಮ ಇನ್ಕಮ್ ಬಂದಾದರೆ ಮಂತ್ಲಿ ಇನ್ಕಮ್ ನಿಮ್ಮ ಟೋಟಲ್ ಹೌಸಿಂಗ್ ಲೋನು EMI ಬಂದು ನಿಮಗೆ 20,000 ಒಳಗೆ ಇರಬೇಕಾಗುತ್ತೆ. ಇದು ಒಂದು ಬ್ಯಾಂಕಿನ ಕಂಡೀಷನ್ ಆಗಿರುತ್ತೆ. ಇಲ್ಲಿ 40,000 ನನ್ನ ಇನ್ಕಮ್ ಇದೆ ಅಂದರೆ 40,000 ಕಟ್ಟಕ್ಕೆ ನಾನು ಹಾಕ್ತೀನಿ ನಾನು ಕಟ್ತೀನಿ ಅಂದ್ರೆ ಕೂಡ ಬ್ಯಾಂಕ್ ಒಪ್ಪೋದಿಲ್ಲ. ಇಲ್ಲಿ ಕೇವಲ 20,000 ಮಾತ್ರ ಅವು ಒಪ್ಕೊಳ್ಳುತ್ತವೆ. ಸೊ ಆದ್ದರಿಂದ ಈ ಒಂದು 20,000 ರೂಪಾಯಿ EMI ಮಾತ್ರ ನೀವು ಬರುವಂತೆ ನಿಮ್ಮ ಎಲಿಜಿಬಿಲಿಟಿಯನ್ನು ನೀವು ನೋಡ್ಕೊಳ್ಬಹುದು. ಇನ್ನು ಎಲಿಜಿಬಿಲಿಟಿಯನ್ನು ಕೂಡ ಹೇಗೆ ನೋಡ್ಕೊಳ್ಳೋದು ಅಂತ ಕೂಡ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನಾನು ಏನು ಮಾಡಿದ್ದೇನೆ, ಇಲ್ಲಿ ನಾರ್ಮಲ್ ಆಗಿ ಏನು ಮಾಡ್ತೀನಿ, ಈಗ 25 ಲಕ್ಷದ ಒಂದು ನಾನು ನಿಮಗೆ ಇಲ್ಲಿ ಅಮೌಂಟ್ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಂದು ನಿಮಗೆ 6.80 ಸ್ನೇಹಿತರೆ, ಸ್ಟೇಟ್ ಬ್ಯಾಂಕ್ನಲ್ಲಿ 6.80 ಹೇಗೆ ನಡೀತಾ ಇದೆ. ಸೊ ಇದನ್ನೇ ಹಾಕಿದ್ದೀನಿ. ಲೋನ್ ಟೆನ್ಯೂರ್ ನಿಮಗೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಇಲ್ಲಿ. ಸೊ 20 ಆದಾಗ ನಿಮಗೆ ಇಲ್ಲಿ ಏನು ಕಾಣ್ಬೋದು ಸ್ನೇಹಿತರೆ, ಇಲ್ಲಿ 25 ಲಕ್ಷಕ್ಕೆ ಇಂಟ್ರೆಸ್ಟ್ ರೇಟ್ 6.80, 20 ವರ್ಷದ ಒಂದು EMI ಬಂದು ನಿಮಗೆ ಪ್ರತಿ ತಿಂಗಳು 19,000 ಅಂದರೆ 20,000 ಒಳಗೆ ಇದೆ. 40,000 ಇನ್ಕಮ್ ಇದ್ದಾಗ ಕೂಡ ನಮ್ಮ ಇನ್ಕಮ್ ಇಲ್ಲಿ EMI ಬಂದು ನಮಗೆ 20,000 ಒಳಗೆ ಇರಬೇಕಾಗುತ್ತಲ್ಲ. ಸೊ ಅದರಿಂದ ಇಲ್ಲಿ 20,000 ಒಳಗೆ ಅಂದರೆ ಕೂಡ ನಿಮಗೆ 19,000 ರೂಪಾಯಿ ಇಲ್ಲೇ ಇದೆ ನೋಡಿ ಸ್ನೇಹಿತರೆ. ಒಂದು ವೇಳೆ ಇಲ್ಲಿ ನಾವೇನು ಮಾಡೋಣ, ಇಲ್ಲಿ 20 ವರ್ಷದ ಟೆನ್ಯೂರ್ ಏನೋ 25 ವರ್ಷ ಮಾಡ್ಬೋದು. ಇಲ್ಲಿ ಏನು ಮಾಡೋಣ, ಇಲ್ಲಿ ಒಂದು 2 ವರ್ಷ ಕೂಡ ಜಾಸ್ತಿ ಮಾಡಿದರೆ ನಿಮಗೆ ಕಾಣ್ಬೋದು ಸ್ನೇಹಿತರೆ, ಇಲ್ಲಿ 19,434 ಆಯಿತು. ಸೊ ಈ ರೀತಿಯಾಗಿ ನೀವು ಈ ಒಂದು ಎಲಿಜಿಬಿಲಿಟಿಯನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ನಿಮಗೆ ಗೂಗಲಲ್ಲಿ ಹೋಗಿ EMI ಕ್ಯಾಲ್ಕುಲೇಟರ್ ಫಾರ್ ಹೋಮ್ ಲೋನ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಬೇಕಾದಷ್ಟು ನಿಮಗೆ ಈ ರೀತಿಯಾಗಿ ಒಂದು ಕ್ಯಾಲ್ಕುಲೇಟರ್ ಸಿಗ್ತವೆ. ಅದನ್ನು ಕೂಡ ಯೂಸ್ ಮಾಡಿಕೊಂಡು ನಿಮ್ಮ ಎಲಿಜಿಬಿಲಿಟಿಯನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಹೌಸಿಂಗ್ ಲೋನ್ ಬಗ್ಗೆ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇನ್ನೂ ತೃಪ್ತಿದಾಯಕ ಅನಿಸಿಲ್ಲ ಅಂದರೆ, ನಿಮಗೆ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ದಯಮಾಡಿ ನಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾನು ನಿಮಗೆ ಉತ್ತರ ಮಾಡುವ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಧನ್ಯವಾದಗಳು. ಸ್ನೇಹಿತರೆ, ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಅನಿಸಿದರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನು ಮರಬೇಡಿ. ನಮ್ಮ ಚಾನಲ್ನ ಮತ್ತಷ್ಟು ವೀಡಿಯೋಗಳನ್ನು ವೀಕ್ಷಣೆ ಮಾಡಲು ಈ ಒಂದು ಲಿಂಕ್ಗಳ ಮೇಲೆ ನೀವು ಕ್ಲಿಕ್ ಮಾಡಿ.